ಹಲೋ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇವತ್ತು ನಡೆದಂತಹ ಅಂದರೆ 21 ಮೇ 2022ಕ್ಕೆ ನಡೆದಂತಹ GPSTR ಪರೀಕ್ಷೆಯ Paper 1 ಕ್ವೆಶನ್ಸ್ಗಳನ್ನು ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಸೊ ವಿಥೌಟ್ ವೇಸ್ಟಿಂಗ್ ಟೈಮ್ ವಿಡಿಯೋ ಶುರು ಮಾಡೋಣ. ಫಸ್ಟ್ ಕ್ವೆಶನ್, ನಾನು ಕೇವಲ ಆನ್ಸರ್ಸ್ಗಳನ್ನು ಮಾತ್ರ ಹೇಳ್ತಾ ಹೋಗ್ತೇನೆ, ಮುಂದಿನ ವಿಡಿಯೋದಲ್ಲಿ ನಾವು ಅನಾಲಿಸಿಸನ್ನು ಕೂಡ ಮಾಡೋಣ. ಸೊ ಫಸ್ಟ್ ಕ್ವೆಶನ್, ಇವು ಅನಾನಾಸಿಕ ಅಕ್ಷರಗಳು, ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಕ್ವೆಶ್ಚನ್ 2, ರೂಢನಾಮಕ್ಕೆ ಉದಾಹರಣೆ ಯಾದ ಪದವಿದು, ಆಪ್ಷನ್ 1 ಮನುಷ್ಯ. ಕ್ವೆಶ್ಚನ್ 3, ಅಷ್ಟು ಇಷ್ಟು ಹಲವು ಪದಗಳು ಈ ವ್ಯಾಕರಣ ಅಂಶವಾಗಿವೆ, ಪರಿಮಾಣವಾಚಕ, ಆಪ್ಷನ್ 2. ಕ್ವೆಶ್ಚನ್ 4ಗೆ ತೃತೀಯ ವಿಭಕ್ತಿ ಆಗುತ್ತೆ. ಕ್ವೆಶ್ಚನ್ 5ಗೆ ಮೈದೋರು, ಮೈ ಪ್ಲಸ್ ದೋರು ಮೈದೋರು ಆಗುತ್ತೆ. ಕ್ವೆಶ್ಚನ್ 6ಗೆ ಬೆಟ್ಟದಾವರೆ ಏನಿದೆ ಇದು ತತ್ಪುರುಷ ಸಮಾಸ. ಕ್ವೆಶ್ಚನ್ 7, ಬಟ್ಟ ಬಯಲು ಇದು ದ್ವಿರುಕ್ತಿ ಆಗುತ್ತೆ. ಕ್ವೆಶ್ಚನ್ 8, ಜೋಡು ನುಡಿಗೆ ಉದಾಹರಣೆ ಹಾಲ್ ಜೇನು. ಆ್ಯಂಡ್ ದೆನ್ ಕ್ವೆಶ್ಚನ್ 9, ಕಗ್ಗಂಟು ಈ ನುಡಿಗೆ ಅರ್ಥ ಬಗೆಹರಿಸಲಾಗದ ಸಮಸ್ಯೆ. ಕ್ವೆಶ್ಚನ್ 10, ಸಮಾನಾರ್ಥಕ ವ್ಯಯಕ್ಕೆ ಉದಾಹರಣೆಯಾದ ಪದ ಸೊಗಸಾಗಿ, ಸಾಮಾನ್ಯಾರ್ಥಕ ವ್ಯಯ ಇದಕ್ಕೆ ಸೊಗಸಾಗಿ. ಕ್ವೆಶ್ಚನ್ 11, ವೈಶಾಖ ಬೇಸಗೆ ಆಪ್ಷನ್ 4. ಕ್ವೆಶ್ಚನ್ 12, ಮಹಾಶಕ್ತನಾದ ದೇವರು ಇದರಲ್ಲಿ ಕರ್ತೃಪದ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 3, ದೇವರು ಆಗುತ್ತೆ. ಭತ್ತ ಕ್ವೆಶ್ಚನ್ 13ಗೆ ಇದಕ್ಕೆ ನಿಮಗೆ ಕ್ವೆಶನ್ ಸರಿಯಾದ ಆನ್ಸರ್ ಸಿಕ್ಕಿಲ್ಲ. ನರೆದಲಗ ಅಥವಾ ಕಳವೆ ಆಗ್ಬೋದು, ಎರಡರಲ್ಲಿ ಯಾವುದಾದ್ರೂ ಒಂದಾಗುತ್ತೆ. ಕ್ವೆಶ್ಚನ್ 14ಗೆ ಜ್ಞಾನಿ, ಆಪ್ಷನ್ 14 ರೈಟ್ ಆನ್ಸರ್. ಮರಣ 1, ಇದಕ್ಕೆ ನಿಮಗೆ ಮಡಿ, ಆಪ್ಷನ್ 1. ಕ್ವೆಶ್ಚನ್ 16ಗೆ ಹೋಗುತ್ತಾನೆ, ಇದರಲ್ಲಿ ಉತ್ತ, ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಕ್ವೆಶ್ಚನ್ 17, ಇದು ನಿಮಗೆ ಮಾಡುವೆ ಅನ್ನೋದು ವಿದ್ಯಾರ್ಥಕ ಕ್ರಿಯಾಪದ ಆಗುತ್ತೆ. ಏನಾದರೂ ಆನ್ಸರ್ಸ್ ರಾಂಗ್ ಅಂತ ಅನಿಸಿದರೆ ನಿಮಗೆ ನೀವು ಕಮೆಂಟ್ ಮಾಡಿ ಕೂಡ ಹೇಳ್ಬೋದು. ಸರಿಯಾದ ಉತ್ತರ ನಿಮಗೆ ಗೊತ್ತಿದ್ರೆ ಅದನ್ನು ಕೂಡ ಶೇರ್ ಮಾಡಿ, ಓಕೆ. ಒಂದು ಅಭಿಪ್ರಾಯ ಕ್ವೆಶ್ಚನ್ 18 ಏನಿದೆ, ಇದರಲ್ಲಿ ನಿಮಗೆ ಆಪ್ಷನ್ 2 ಸರಿಯಾದ ಉತ್ತರ ಆಗ್ಬೋದು. ಬರ್ತಾನೆ ಈ ಪದದ ಗ್ರಾಂಥಿಕ ರೂಪ ಬರುತ್ತಾನೆ. ಸರಿಯಾದ ಪದ ರೂಪವಿದು ಅನಿರ್ವಚನೀಯ, ಆಪ್ಷನ್ 1. ಕ್ವೆಶ್ಚನ್ 20, ಅಣ್ಣ ಅಣ್ಣಂದಿರು. ಕ್ವೆಶ್ಚನ್ 22, ಮಾಲೆಯ ಇದು ಭಗಣ. ನೀಚರಿಗೆ ಮಾಡಿದ ಉಪಕಾರವು ಇದಕ್ಕೆ ಉಪಮಾಲಂಕಾರ ಆಗುತ್ತೆ. ಷಟ್ಪದಿ ಬ್ರಹ್ಮ ಅಂತ ರಾಘವಾಂಕ ಅವರನ್ನು ಕರೀತಾರೆ. ತಾಳಿದವನು ಬಾಳಿಯಾನು, ಇದರಲ್ಲಿ ತಾಳ್ಮೆಯ ಒಂದು ಮಹತ್ವವನ್ನು ತಿಳಿಸುತ್ತದೆ. ಈಗ ಬಂದುಬಿಟ್ಟು ನಿಮಗೆ ಜನರಲ್ ಇಂಗ್ಲಿಷ್ ಕ್ವೆಶನ್ಸ್ಗಳನ್ನು ನೋಡ್ತಾ ಹೋಗೋಣ. 26th, ಇದರಲ್ಲಿ ಆಪ್ಷನ್ 3, IR ಇರ್ರೆಗ್ಯುಲರ್ ಆಗುತ್ತೆ. ದ ಪ್ರೆಸಿಡೆಂಟ್ ಇರೋದ್ರಿಂದ ಇದು ಪ್ರಾಪರ್ ನೌನ್ ಆಗುತ್ತೆ, ಕಾಮನ್ ನೌನ್ ಆಗೋದಿಲ್ಲ. ಕಾಮನ್ ನೌನ್ ಕೂಡ ಇದರಲ್ಲಿ ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ, ಬಟ್ ದ ಅಂತ ಕೊಟ್ಟಿರೋದ್ರಿಂದ ಇದು ಪ್ರಾಪರ್ ನೌನ್ ಆಗುತ್ತೆ. ಕ್ವೆಶ್ಚನ್ 28, ಹ್ಯಾಮ್ಲೆಟ್ ಈಸ್ ದ ಗ್ರೇಟೆಸ್ಟ್ ಪ್ಲೇ ಆಫ್ ದ ಶೇಕ್ಸ್ಪಿಯರ್, ಆಪ್ಷನ್ 4 ದ. ಕ್ವೆಶ್ಚನ್ 29, ಹೇಮಾ ಈಸ್ ಅ ಡ್ಯಾನ್ಸರ್, ಈಸ್ ಅಂಡ್ ಶಿ, ಆಪ್ಷನ್ 1. ವೆನ್ ವಾಸ್ ಆರ್ ಕೆ ಲಕ್ಷ್ಮಣ್ ಬಾರ್ನ್, ಇದು ನಿಮಗೆ ಕ್ವೆಶನ್ ಮಾರ್ಕ್ ಇರೋದ್ರಿಂದ ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಕ್ವೆಶ್ಚನ್ 31, ಹೂ ವಿಸಿಟೆಡ್ ದ ವೆಸ್ಟರ್ನ್ ಕಂಟ್ರೀಸ್. ಕ್ವೆಶ್ಚನ್ 32, ಆಪ್ಷನ್ 3, ಲರ್ನರ್. ಕ್ವೆಶ್ಚನ್ 33, ವಿ, ಆಪ್ಷನ್ 4, ವಿ. ಕ್ವೆಶ್ಚನ್ 34ಲ್ಲಿ ಮಹಾತ್ಮ ಫಸ್ಟ್, ಮಹಾತ್ಮ ಗಾಂಧಿ ಫಸ್ಟ್, ಆ್ಯಂಡ್ ದೆನ್ ಅಡಾಪ್ಟೆಡ್ ಎ ಇ ಡಿ, ಆಪ್ಷನ್ 2ನಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕ್ವೆಶ್ಚನ್ 35 ಬಂದುಬಿಟ್ಟು ನಿಮಗೆ ಎಲ್ ಫಸ್ಟ್, ಆಮೇಲೆ ಓ, ಆಮೇಲೆ ಆರ್, ಆಪ್ಷನ್ 3 ಸರಿಯಾದ ಉತ್ತರ ಆಗುತ್ತೆ. ಕ್ವೆಶ್ಚನ್ 36, ಶಿ ಈಸ್ ಬ್ಯೂಟಿಫುಲ್ ಬಟ್ ಪುವರ್. ಕ್ವೆಶ್ಚನ್ 37, ಸುಮಾ ವಿಸಿಟ್ಸ್ ಟೆಂಪಲ್ ಎವ್ರಿ ಥರ್ಸ್ಡೇ. 38, ಹಿ ವಾಕ್ಡ್ ಓವರ್ ದ ಥಿಯೇಟರ್, ಇಟ್ಸ್ ವೆರಿ ಕೋಲ್ಡ್ ಔಟ್ಸೈಡ್, ಸಿಟ್ ಬೈ ದ ಫೈರ್ ಆ್ಯಂಡ್ ವಾರ್ಮ್ ಅಪ್. ಕ್ವೆಶ್ಚನ್ 40, ಆಪ್ಷನ್ 1, ಮಿಸ್ಟ್ರಿ. ಕ್ವೆಶ್ಚನ್ 41, ಮೇಕಿಂಗ್ ನೋ ಪ್ರೋಗ್ರೆಸ್, ಆಪ್ಷನ್ 3 ಆಗುತ್ತೆ. ಕ್ವೆಶ್ಚನ್ 42, ಐ ಹ್ಯಾವ್ ರಿಟರ್ನ್ ಎ ಲೆಟರ್. 43, ಮ್ಯಾನ್ ಈಸ್ ಸೋಷಿಯಲ್ ಅನಿಮಲ್, ಮ್ಯಾನ್ ಈಸ್ ದ ಸಬ್ಜೆಕ್ಟ್ ಹಿಯರ್. ಕ್ವೆಶ್ಚನ್ 44, ಇದು ನಿಮಗೆ ಆಪ್ಷನ್ 2, ಸೀಕಿಂಗ್ ಪರ್ಮಿಷನ್ ಆಗುತ್ತೆ.
ಆ್ಯಕ್ಷನ್ಸ್ ಸ್ಪೀಕ್ಸ್ ಲೌಡರ್ ದ್ಯಾನ್ ವರ್ಡ್ಸ್. 46ಲ್ಲಿ ನಿಮಗೆ ಆಪ್ಷನ್ ನಂಬರ್ ಎ ಫಸ್ಟ್ ಆಗುತ್ತೆ, ಪೋರ್ ಸಮ್ ವಾಟರ್ ಆ್ಯಂಡ್ ದೆನ್ ಆ್ಯಡ್ ಎ ಟೀ ಲೀವ್ಸ್, ಅಂದರೆ ಎ ಆದಮೇಲೆ ಸಿ, ದಟ್ ಈಸ್ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಆಗುತ್ತೆ. ನಿಮಗೆ ಈ ಪ್ಯಾಸೇಜ್ ಇದೆ, ನಿಮಗೆ ನೀವು ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ದೆನ್ ವಿ ವಿಲ್ ಗೋ ಟು ಸಮ್ ಏನು ಜನರಲ್ ನಾಲೆಡ್ಜ್ ಕ್ವಶನ್ಸ್ಗಳಿಗೆ ನಾವು ನೋಡ್ತಾ ಹೋಗೋಣ. ಇದರಲ್ಲಿ 59 ಕ್ವಶನ್ನಿಗೆ ರೆಡ್ ರೆವಲ್ಯೂಷನ್ ಏನಿದೆ ಅದು ರಾಂಗ್ ಆಗುತ್ತೆ. ಕ್ವಶನ್ ನಂಬರ್ 60 ಬಂದುಬಿಟ್ಟು ಆಪ್ಷನ್ 3 36 ಆಗುತ್ತೆ. 9 4 36 ಆ್ಯಂಡ್ 9 + 4 = 13. ಇಫ್ ಎ ಇಸ್ ಈಕ್ವಲ್ 26, 61 ಕ್ವಶನ್ ನಂಬರಿಗೆ ಬಂದುಬಿಟ್ಟು ಆಪ್ಷನ್ 2 27 ಆಗುತ್ತೆ. 62 ಕ್ವಶನ್ನಿಗೆ ಆಪ್ಷನ್ 2 10 ಆಗುತ್ತೆ. ಕ್ವಶನ್ ನಂಬರ್ 63 ಆಪ್ಷನ್ ನಂಬರ್ 2 ಆಗುತ್ತೆ. ಆ್ಯಂಡ್ ದೆನ್ ಆಪ್ಷನ್ ಕ್ವಶನ್ ನಂಬರ್ 65 ಬಂದುಬಿಟ್ಟು ಆಪ್ಷನ್ ನಂಬರ್ 4 ಆಗುತ್ತೆ. ಕ್ವಶನ್ ನಂಬರ್ 34 ಮೋಸ್ಟ್ ಪ್ರೊಬಬ್ಲಿ ಇದು ಡೌಟ್ ಇದೆ, 36 ಆಗ್ಬೋದು ಆನ್ಸರ್. ಆ್ಯಂಡ್ ದೆನ್ ಕ್ವಶನ್ ನಂಬರ್ 66 ಬಂದುಬಿಟ್ಟು ಆಪ್ಷನ್ ನಂಬರ್ 150 ಆಗುತ್ತೆ. ಸೊ ಈ ಎಲ್ಲ ಕ್ವಶನ್ಸ್ ನೀವು ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಈ ಎಲ್ಲ ಕ್ವಶನ್ಸ್ಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಸದ್ಯಕ್ಕೆ ನಾವು ಈಗ ಸೈಕಾಲಜಿಯನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಕಂಪ್ಯೂಟರ್ ಲಿಟ್ರಸಿಯನ್ನು ನಾವು ಲಾಸ್ಟಿಗೆ ನೋಡೋಣ. ಕ್ವಶನ್ ನಂಬರ್ 141 ಜನರೇಷನ್ ಆಫ್ ಕಂಪ್ಯೂಟರ್ಸ್ 5th ಆಪ್ಷನ್ ನಂಬರ್ 4. ಕ್ವಶನ್ ನಂಬರ್ 142 ಬಂದುಬಿಟ್ಟು ಸಿ ಪ್ಲಸ್ ಪ್ಲಸ್ ಆಗ್ಬೋದು, ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಪರಮಶಕ್ತಿ ಕ್ವಶನ್ ನಂಬರ್ 143 ಬಂದುಬಿಟ್ಟು ಆಪ್ಷನ್ 2 ಇಂಡಿಯನ್ ಸೂಪರ್ ಕಂಪ್ಯೂಟರ್ಸ್. ಕ್ವಶನ್ ನಂಬರ್ 144 EDI ಸ್ಟ್ಯಾಂಡ್ಸ್ ಫಾರ್ ಎಲೆಕ್ಟ್ರಾನಿಕ್ ಡಾಟಾ ಇಂಟರ್ಚೇಂಜ್. ಕ್ವಶನ್ ನಂಬರ್ 145 ಬಂದುಬಿಟ್ಟು ನಿಮಗೆ 15 GB ಸ್ಟೋರೇಜ್ ಇರುತ್ತೆ ಗೂಗಲ್ ಡ್ರೈವಲ್ಲಿ. ಕ್ವಶನ್ ನಂಬರ್ 146 ಒನ್ನಿಬಲ್ ಅಂದರೆ 4 ಬಿಟ್ಸ್. ಕ್ವಶನ್ ನಂಬರ್ 147 ರೀಡ್ಸ್ ಪ್ರಿನ್ಸಿಪಲ್ ಆಫ್ ಲೈಟ್ ನಿಮಗೆ ಸ್ಕ್ಯಾನರಲ್ಲಿ ಯೂಸ್ ಆಗುತ್ತೆ. ವಿಚ್ ಈಸ್ ನಾಟ್ ಎ ಸರ್ಚ್ ಎಂಜಿನ್ ಲೈನಕ್ಸ್. ಕ್ವಶನ್ ನಂಬರ್ 149 ಬಂದುಬಿಟ್ಟು ಸಾರ್ವಜನಿಕ ಕ್ವಶನ್ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 150 ಬಂದುಬಿಟ್ಟು ಕಂಟ್ರೋಲ್ ಪ್ಲಸ್ ಎನ್, ನ್ಯೂ ಡಾಕ್ಯುಮೆಂಟ್ ಅಂದರೆ ಕಂಟ್ರೋಲ್ ಪ್ಲಸ್ ಎನ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಇದೇ ರೀತಿಯ ಯೂಸ್ಫುಲ್ ವೀಡಿಯೋಸ್ಗಳ ಲಿಂಕನ್ನು ನಿಮಗೆ ಸಿಗಬೇಕು ಅಂದರೆ ಸೆಲೆಕ್ಟ್ ನೋಟಿಫಿಕೇಷನ್ ಅಂತ ಏನಿದೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.